ಎಸ್, ಜಾತ್ರೆಯಲ್ಲಿ ಊಟವನ್ನ ಸೇವಿಸಿ ಓರ್ವ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹಾಗೆ 6 ಮಂದಿ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಜಾತ್ರೆಗಾಗಿ ಮಾಡಿದ್ದ ಊಟ ಸೇವನೆಯಿಂದ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಹಲವರಲ್ಲಿ. ಇನ್ನು ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಹಾಗೆ 6 ಜನರಿಗೆ ವಾಂತಿ ಭೇದಿ ಶುರುವಾಯಿತು. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಧುಗಿರಿ ತಾಲೂಕಿನ ಬುಳ್ಳಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮುತ್ತುರಾಯಸ್ವಾಮಿ ಕರಿಯಮ್ಮ ದೇವರ ಹರಿಸೇವೆ ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮದ ಹರಿಸೇವೆ ಜಾತ್ರೆಯಲ್ಲಿ ಊಟವನ್ನ ಸೇವಿಸಿ ಇದ್ದಕ್ಕಿದ್ದಾಗೆ ಅಸ್ವಸ್ಥರಾಗ್ತಾರೆ ಕೆಲವರು. ಇನ್ನು ಓರ್ವ ಮಹಿಳೆ ಸಾವನ್ನೇ ಅಪ್ಪಿದ್ದಾರೆ. ಅಸ್ವಸ್ಥರಾದವರಿಗೆ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಇನ್ನು 85 ವರ್ಷದ ತಿಮ್ಮಕ್ಕ ಸಾವನ್ನಪ್ಪಿರುವ ದುರ್ದೈವಿ. ಶನಿವಾರ ಬುಳ್ಳಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜಾತ್ರೆಗಾಗಿ ಮಾಡಿದ್ದಂತಹ ಊಟ ಸೇವನೆಯಿಂದ ಈ ಘಟನೆ ಸಂಭವಿಸಿದೆ. ಸದ್ಯಕ್ಕೆ ಈಗ ಅಸ್ವಸ್ಥಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಏನ್ ಮಾಡಿದ್ರ ಅವರು? ಕಾಟ್ರೀಟ್ ಹಾಕಿದ್ರ? ಇಂಜೆಕ್ಷನ್ ಹಾಕಿದ್ರ? ಕಡಿಮೆ ಆಯ್ತಾ? ಕಡಿಮೆ ಆಗಿಲ್ಲ. ತಿರ್ಗಾ ಶುರುವಾಗೈತಾ? ಈಗ ಬೆಳಿಗ್ಗೆ ಎಂತ ಇದ್ದವರೆಗೆ ಎಷ್ಟು ಸರಿ ವಾಂತಿ, ಎಷ್ಟು ಸರಿ ಭೇದಿ ಆಗಿತ್ತು? ನೀನೇನು ಹಾಕಿದ್ರಿ ಅದಕ್ಕೆಲ್ಲ? ಏನು ಹಾಕಿದ್ರಿ? ಯೂಸ್ ಬಿಟ್ಟು ಗ್ರಾಮದಲ್ಲಿ ಅದ್ಧೂರಿಯಾಗಿ ಜಾತ್ರೆಯನ್ನ ಮಾಡಲಾಗ್ತಾ ಇತ್ತು. ಮುತ್ತುರಾಯಸ್ವಾಮಿ ಕರಿಯಮ್ಮ ದೇವರ ಹರಿಸೇವೆಯ ಜಾತ್ರೆ ಇದಾಗಿತ್ತು. ಗ್ರಾಮಸ್ಥರೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಜಾತ್ರೆಯಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ಊಟ ಮಾಡಿದ ಬಳಿಕ ಗ್ರಾಮದಲ್ಲಿ ಕೆಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಓರ್ವ ಮಹಿಳೆ ಸಾವನ್ನೇ ಅಪ್ಪಿದ್ದಾರೆ. ಸದ್ಯಕ್ಕೆ ಈಗ ಅಸ್ವಸ್ಥಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಯಾವತ್ತು ನಡೆದಿದ್ದ ಘಟನೆ ಇದು, ಸದ್ಯ ಅಸ್ವಸ್ಥಗೊಂಡವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು. ಬಟ್ ಬಡವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣವಾಗ್ತಾ ಇದೆ. ಜಾತ್ರೆಯಲ್ಲಿ ಮಾಡಿಸಿದಂತಹ ಊಟವನ್ನೇ ಸೇವಿಸಿ ಇವರಿಗೆ ಈ ರೀತಿ ಆಯ್ತಾ, ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ? ಯಾಕಂದರೆ ಜಾತ್ರೆ ಅಂದ ತಕ್ಷಣ ನೂರಾರು ಜನ, ಸಾವಿರಾರು ಜನ ನೆರೆದಿರ್ತಾರೆ. ಎಲ್ಲರೂ ಕೂಡ ಜಾತ್ರೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿರ್ತಾರೆ. ಸೊ ಎಲ್ರಿಗೂ ಬಿಟ್ಟು ಈ 6-7 ಮಂದಿಗೆ ಮಾತ್ರ ಈಗಾಗೋದಕ್ಕೆ ಏನು ಕಾರಣ? ನಿಜಕ್ಕೂ ಜಾತ್ರೆಯ ಊಟವನ್ನೇ ಸೇವಿಸಿ ಅವರಿಗೆ ಈ ರೀತಿ ಆಯ್ತಾ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ತನಿಖೆಯ ನಂತರವೇ ವಿಚಾರ ಬಯಲಾಗಬೇಕಾಗಿದೆ. ಸದ್ಯಕ್ಕೀಗ ಅಸ್ವಸ್ಥಗೊಂಡವರು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ. ಅವರ ಪರಿಸ್ಥಿತಿ ಈಗ ಹೇಗಿದೆ, ಆರೋಗ್ಯದ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.